ವೀಕ್ಷಕರೇ, ಸಾವಿರಾರು ವರ್ಷಗಳಾದರೂ ತುಕ್ಕು ಹಿಡಿಯದ ಈ ಕಬ್ಬಿಣದ ಕಂಬದ ಹಿಂದಿನ ರಹಸ್ಯ ಏನೆಂದು ಈ ವಿಡದಲ್ಲಿ ತಿಳಿಯೋಣ ಬನ್ನಿ. ಪ್ರಪಂಚದಲ್ಲಿ ಅದೆಷ್ಟೋ ರಹಸ್ಯಗಳಿವೆ. ಉತ್ತರವಿಲ್ಲದ್ದು, ತರ್ಕಕ್ಕೆ ನಿಲುಕದ್ದು, ಪುರುಷ ಕಳೆದರೂ ಪ್ರಶ್ನೆಯಾಗಿ ಉಳಿದಿರುವ ವಿಷಯಗಳು. ಇನ್ನು ಈ ಕಂಬದ ಬಗ್ಗೆ ಮಾತನಾಡೋದಾದರೆ, ಈ ಕಂಬ ದೆಹಲಿಯಲ್ಲಿರುವ ಪ್ರಸಿದ್ಧ ಕುತುಬ್ ಮಿನಾರ್ ಇರುವ ಕುತುಬ್ ಕಾಂಪ್ಲೆಕ್ಸ್ ಒಳಗೆ ಇದೆ. ಈ ಕಂಬ ಬರೋಬ್ಬರಿ 24 ಅಡಿ ಎತ್ತರವಿರುವ ಈ ಕುತುಬ್ ಕಾಂಪ್ಲೆಕ್ಸ್ನ ಕೋಮತುಲ್ ಮಸೀದಿಯ ಮುಂದೆ ಇದೆ. ಸುಮಾರು 1600 ವರ್ಷಗಳ ಹಿಂದಿನಿಂದಲೂ ಈ ಕಂಬ ಇಲ್ಲಿಯೇ ಇದೆ ಎಂದು ತಿಳಿದು ಬಂದಿದೆ. ಆದರೆ ಅಚ್ಚರಿಯ ವಿಷಯವೇನೆಂದರೆ, 1600 ವರ್ಷಗಳ ಹಿಂದೆ ನಿರ್ಮಾಣವಾಗಿದ್ದರೂ ಈ ಕಬ್ಬಿಣದ ಕಂಬ ಇನ್ನೂ ತುಕ್ಕು ಹಿಡಿದಿಲ್ಲ. ಗಾಳಿ ಬಿಸಿಲು ತಾಗುವಂತೆ ಇಟ್ಟಿದ್ದರೂ ಈ ಕಬ್ಬಿಣದ ಕಂಬ ಇನ್ನೂ ಗಟ್ಟಿಮುಟ್ಟಾಗಿದ್ದು ಪ್ರವಾಸಿಗರನ್ನು ಸೆಳೆಯುತ್ತಿದೆ. ದೆಹಲಿಯ ಕುತುಬ್ ಸಂಕೀರ್ಣದಲ್ಲಿ ವಿಶ್ವದ ಅತ್ಯಂತ ಕುತೂಹಲಕಾರಿ ಲೋಹದ ವಸ್ತುಗಳಲ್ಲಿ ಇದು ಒಂದಾಗಿದೆ. ಈ ಕಬ್ಬಿಣದ ಕಂಬ ಪ್ರಾಚೀನ ಭಾರತದ ವೈಜ್ಞಾನಿಕ ಮತ್ತು ಇಂಜಿನಿಯರಿಂಗ್ ಪ್ರಗತಿಗೆ ಅತ್ಯುತ್ತಮ ಉದಾಹರಣೆಯಾಗಿದೆ. ಪುರಾತತ್ವದ ತಜ್ಞರು ಮತ್ತು ವಸ್ತುವಿಜ್ಞಾನಿಗಳು ಈ ಕಂಬದ ಬಗೆಗಿನ ರಹಸ್ಯವನ್ನು ಬಗೆಹರಿಸಲು ಪ್ರಯತ್ನಿಸಿದ್ದರೂ ಸಾಧ್ಯವಾಗಲಿಲ್ಲ. ವಿಶ್ವದ ಅತ್ಯಂತ ಹಳೆಯ ರಹಸ್ಯಗಳಲ್ಲಿ ಇದು ಸೇರಿಕೊಂಡಿದೆ. ವರ್ಷ ಕಳೆದರೂ ಈ ಕಂಬ ತುಕ್ಕು ಹಿಡಿಯದೇ ಇರಲು ಕಾರಣವೇನು ಎಂಬುದನ್ನು ಇದುವರೆಗೂ ಪತ್ತೆ ಹಚ್ಚಲು ಸಾಧ್ಯವಿಲ್ಲ. ದೆಹಲಿಯ ಕಬ್ಬಿಣದ ಕಂಬವು ಫೋರ್ಸ್ ವೆಲ್ಡಿಂಗ್ ಬಳಸಿ ರಚಿಸಲಾಗಿದೆ ಎಂದು ನಂಬಲಾಗಿದೆ. ಕಬ್ಬಿಣದ ಕಂಬವು 6 ಟನ್ಗಳಷ್ಟು ಭಾರವಿದ್ದು 98% ಮೇತು ಕಬ್ಬಿಣದಿಂದ ಕೂಡಿದೆ. ಇದು ಈ ಸ್ತಂಭವು ತುಕ್ಕು ಹಿಡಿಯದಿರಲು ಮುಖ್ಯ ಕಾರಣ ಎಂದು ಹೇಳಲಾಗುತ್ತದೆ. ಅದಕ್ಕೆ ಪುಷ್ಟಿ ನೀಡುವಂತೆ ಇರುವವರೆಗೂ ಯಾವುದೇ ಪುರಾವೆ ದೊರಕಿಲ್ಲ. ಸೊ ಇದಾಗಿತ್ತು ಈ ಕಬ್ಬಿಣದ ಕಂಬದ ಹಿಂದಿನ ರಹಸ್ಯ. ಸೊ ವಿಡಿಯೋನ ಇಲ್ಲಿಗೆ ನಿಲ್ಲಿಸಿರೋಣ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನೀವಿನ್ನೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್, ಸಿಗೋಣ.